ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅವಲಕ್ಕಿ ಮಸಾಲಾ ಇಡ್ಲಿ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಯಾವುದೇ ರೀತಿಯಾಗಿರೋ ಹಿಟ್ಟು ಯಾವುದೇ ರೀತಿಯಾಗಿರ ಬೇಳೆ ರವೆನ ಉಪಯೋಗ ಮಾಡ್ತಾ ಇಲ್ಲ ಕೇವಲ ಅವಲಕ್ಕಿನಷ್ಟೇ ಉಪಯೋಗ ಮಾಡಿ ರುಚಿಕರವಾಗಿ ಮತ್ತೆ ಮೃದುವಾಗಿರ ಇಡ್ಲಿನ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡಿ ನೋಡಿ ತುಂಬಾನೇ ಆರೋಗ್ಯಕರವಾಗಿರ ರೆಸಿಪಿ ಮೊದಲನೇ ಸ್ಟೆಪ್ ಅಲ್ಲಿ ದೊಡ್ಡದಾಗಿರೋ ಬೌಲ್ ತಗೊಂಡಿದೀನಿ ಇದನ್ನ ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಸುಮಾರು ಒಂದ್ ಇನ್ನೂರ ಐವತ್ತು ಗ್ರಾಮ್ಸ್ ಅಷ್ಟು ನಾನು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡಿದ್ದೆ ನೀವು ಬೇಕಿದ್ರೆ ತೆಳುವಾಗಿರೋ ಅವಲಕ್ಕಿನ ಕೂಡ ಉಪಯೋಗ ಮಾಡಬಹುದು ಏಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗತ್ತೆ ಅವಲಕ್ಕಿ ಒಗ್ಗರಣೆಗೆ ಯಾವ ರೀತಿ ನೆನೆ ಹಾಕ್ತಿವಲ್ಲ ಅದೇ ರೀತಿಯಾಗಿ ನೆನೆ ಹಾಕಬೇಕು ಮೊದಲು ಚೆನ್ನಾಗಿ ತೊಳ್ಕೊಂಡು ಸುಮಾರು ಒಂದ್ ಇಪ್ಪತ್ತು ನಿಮಿಷ ನೆನೆ ಹಾಕಿದ್ರೆ ಸಾಕಾಗುತ್ತೆ ಒಂದಕ್ಕೆ ಒಂದು ಅಂಟ್ಕೊಂಡಿದ್ರೆ ಕೈ ಆಡಿಸಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಜೀರಿಗೆ ಕಾಲು ಚಮಚದಷ್ಟು ಸಣ್ಣ ಚಮಚದಲ್ಲಿ ಇದು ನೆನೆಸಿಟ್ಕೊಂಡಿರೋ ಕಡಲೆ ಬೇಳೆ ಸುಮಾರು ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸುಮಾರು ಒಂದು ಮೂರ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಎಡಿಯಷ್ಟು ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕ್ಯಾರೆಟ್ ತುರಿನ ಕೂಡ ಸೇರಿಸ್ಕೊಬೋದು ನಾನು ಕೇವಲ ಮುಖ್ಯವಾಗಿರೋ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ ನೀರನ್ನ ಹಾಕೊಳ್ಳೋದು ಬೇಡ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಕಲಿಸ್ಕೊಂಡು ಅವಶ್ಯಕತೆ ಬಿದ್ದಾಗ ನೀರನ್ನ ಸೇರಿಸ್ಕೋಬೇಕು ಹಿಟ್ಟನ್ನ ಮೃದುವಾಗಿ ಕಲಿಸ್ಕೋಬೇಕು ಗಟ್ಟಿನೂ ಬೇಡ ತೆಳುವಾಗೂ ಬೇಡ ನೋಡಿ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇದನ್ನು ಇಡ್ಲಿ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಕೊನೆಯಲ್ಲಿ ಅಂಚಿನಲ್ಲಿ ಏನಾದರೂ ಬಿರುಕು ಬಿಟ್ಟಿದ್ರೆ ಸ್ವಲ್ಪ ಈ ರೀತಿಯಾಗಿ ಸರಿಪಡಿಸ್ಕೋಬೇಕು ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಎಲ್ಲ ಹಿಟ್ಟಿಂದ ಇಡ್ಲಿಗಳನ್ನ ಮಾಡಿದ್ದಾಗಿದೆ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಯಾವ ರೀತಿ ಇಡ್ಲಿನೆಲ್ಲ ಸ್ಟೀಮ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮೃದುವಾಗಿರುತ್ತೆ ವಯಸ್ಸಾದವರು ಕೂಡ ತಿನ್ಬೋದು ಒಮ್ಮೆಯಾದರೂ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು